ವೀಕ್ಷಕರೇ, ಅದು 1964 ಇಸ್ವಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ನಡೆದಂತಹ ಆ ಒಂದು ಐತಿಹಾಸಿಕ ಮಾರ್ಷಲ್ ಆರ್ಟ್ಸ್ ಫೈಟ್. ಮಾರ್ಷಲ್ ಲೋಕದ ಚರಿತ್ರೆಯಲ್ಲಿ ಅತ್ಯಂತ ಸ್ಮರಣಾರ್ಹವಾದದ್ದು ಅಂತಾನೆ ಹೇಳಬಹುದು. ಕಾರಣ, ಇದರಲ್ಲಿ ಪಾಲ್ಗೊಂಡಿದ್ದು ವಿಶ್ವ ಮಾರ್ಷಲ್ ದಿಗ್ಗಜ ಅಂತಾನೆ ಹೆಸರಾಗಿದ್ದಂತ ಬ್ರೂಸ್ಲಿ. ಈತನ ವಿರುದ್ಧವಾಗಿ ಅದೇ ವೇದಿಕೆಯಲ್ಲಿ ವಾಂಗ್ ಜಾಕ್ಮ್ಯಾನ್ ಎಂಬ ಚೈನೀಸ್ ಗ್ರ್ಯಾಂಡ್ ಮಾಸ್ಟರ್ ಕೂಡ ಇದ್ರು. ಈ ಒಂದು ಕಾಳಗ ಆಗ ಸಾಕಷ್ಟು ಚರ್ಚೆಗೆ ಗುರಿಯಾಗಿತ್ತು. ಅನೇಕರು ಇದರಲ್ಲಿ ಬ್ರೂಸ್ಲಿ ಗೆದ್ರು ಅಂತ ವಾದಿಸಿದರೆ, ಇನ್ನು ಕೆಲವರ ಪ್ರಕಾರ ಇದರಲ್ಲಿ ವಾಂಗ್ ಜಾಕ್ಮ್ಯಾನ್ ಬ್ರೂಸ್ಲಿಯನ್ನ ಸೋಲಿಸಿದ್ರು ಅಂತ ಹೇಳ್ತಾರೆ. ಕೆಲವರ ಪ್ರಕಾರ ಈ ಒಂದು ಫೈಟ್ ನಲ್ಲಿ ಯಾರು ಕೂಡ ಗೆಲ್ಲಿಲ್ಲ, ಇಲ್ಲಿ ಮ್ಯಾಚ್ ಡ್ರಾ ಆಯ್ತು ಅಂತಲೂ ಕೂಡ ಹೇಳೋರಿದ್ದಾರೆ. ಇಷ್ಟಕ್ಕೂ ಈ ವಾಂಗ್ ಜಾಕ್ಮ್ಯಾನ್ ಯಾರು? ಇವರು ಬ್ರೂಸ್ಲಿಗಿಂತಲೂ ಶಕ್ತಿವಂತರ. ಅವತ್ತು ನಡೆದಂತಹ ಫೈಟ್ ನಲ್ಲಿ ನಿಜಕ್ಕೂ ಏನಾಯ್ತು? ಈ ಒಂದು ಫೈಟ್ ಅನ್ನ ಕಣ್ಣಾರೆ ನೋಡಿದವರು ಹೇಳಿದ್ದೇನು, ಮಾರ್ಷಲ್ ಕ್ಷೇತ್ರದಲ್ಲಿಯೇ ಅತ್ಯಂತ ವಿವಾದಾತ್ಮಕ ಫೈಟ್ ಅಂತ ಕರೆಸ್ಕೊಂಡಂತ ಇದರ ಬಗ್ಗೆ ಇರುವಂತಹ ರೋಚಕ ವಿವರಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ತಿಳಿದ ಹೋಗೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಬ್ರೂಸ್ಲಿ ಅವರನ್ನ ಕರಾಟೆಯ ಲೋಕದ ಗಾರುಡಿಗ ಅಂತ ಕರೀತಾರೆ. ಇವರ ಆರಂಭಿಕ ಗುರುಗಳ ಹೆಸರು ಐ ಪಿ ಮ್ಯಾನ್. ಇವರೇ ನೋಡಿ, ಬ್ರೂಸ್ಲಿ ಅವರಿಗೆ ಕುಂಕುವಿನ ಪಟುಗಳನ್ನ ಮೊದಲು ತರಬೇತಿ ಮಾಡಿಸಿದ್ದು. ಇವರಿಂದ ಕಲಿತ ಮೇಲೆ ಬ್ರೂಸ್ಲಿ ಸ್ಟ್ಯಾನ್ ಫ್ರಾನ್ಸಿಸ್ಕೋ ಬಿಟ್ಟು ಪುನಃ ಚೈನಾಟೌನ್ಗೆ ಬರ್ತಾರೆ. ಇಲ್ಲಿ ಬಂದು ತಾವು ಕಲಿತಂತಹ ಕುಂಕುವನ್ನ ಇನ್ನಷ್ಟು ಸುಧಾರಿಸಿ ಅದರ ನಂತರ ಅದರ ನಿರಂತರ ಅಭ್ಯಾಸದಲ್ಲಿ ತೊಡಗಿದ್ರು. ಹಾಗೂ ಇವರಿಗೆ ಇಲ್ಲಿ ಹಾಲಿವುಡ್ ಸಿನಿಮಾಗಳ ಅವಕಾಶಗಳು ಕೂಡ ಸಿಕ್ಕಿ ಅನೇಕ ಹಾಲಿವುಡ್ ನ ಪ್ರಮುಖ ತಾರೆಯರ ಪರಿಚಯವೂ ಕೂಡ ಆಗುತ್ತೆ. ಬ್ರೂಸ್ಲಿ ಬಾಲಕಲಾವಿದರಾಗಿದ್ರು. ಇವರ ತಂದೆಯವರಿಗೆ ಇದ್ದಂತಹ ಕೆಲ ಸಿನಿ ಕಲಾವಿದರ ತಂತ್ರಜ್ಞರ ಪರಿಚಯದ ನಂಟು ಕೂಡ ಇವರಿಗೆ ಅಲ್ಲಿ ಸಾಕಷ್ಟು ಭದ್ರವಾಗಿ ನೆಲೆಯೂರಲು ದಾರಿಯನ್ನ ನಿರ್ಮಿಸಿಕೊಟ್ಟಿತ್ತು. ಬ್ರೂಸ್ಲಿ ಕುಂಫೋ ಅನ್ನ ಕಲಿತು ತಮ್ಮದೇ ಒಂದು ಶಾಲೆ ತೆರೆದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಬಿಳಿಯರಿಗೂ ಕೂಡ ಇಲ್ಲಿ ಅದರ ತರಬೇತಿಯನ್ನು ನೀಡುವುದಕ್ಕೆ ಮುಂದಾಗ್ತಾರೆ. ಈ ಒಂದು ಸುದ್ದಿ ಅಮೆರಿಕಾದಾದ್ಯಂತ ಕಾಡ್ಗಿಚ್ಚಿನ ರೀತಿ ಹರಡಿ ಏಷ್ಯಾದ ವ್ಯಕ್ತಿಯೊಬ್ಬ ಪಾಶ್ಚಿಮಾತ್ಯರಿಗೆ ಟ್ರೈನಿಂಗ್ ಕೊಡುವಂತಹ ಸಂಗತಿಯಾಗ ಅನೇಕರನ್ನ ಹುಬ್ಬೇರಿಸಿತ್ತು. ಈ ಹೊತ್ತಿಗೆ ಬ್ರೂಸ್ಲಿಯ ಕೆಲ ಚಿತ್ರಗಳು ಕೂಡ ಭರ್ಜರಿ ಯಶಸ್ಸನ್ನ ಸಾಧಿಸಿ ಅವರೊಬ್ಬ ಅಂತಾರಾಷ್ಟ್ರೀಯ ಸೆಲೆಬ್ರಿಟಿನೇ ಆಗಿ ಹೋಗಿದ್ರು. ಎಷ್ಟೋ ಏಜೆನ್ಸಿಗಳು ಅವರ ಸಂದರ್ಶನ ಪಡೆಯೋದಕ್ಕೆ ಕಾಯ್ತಾ ಇದ್ವು. ಬ್ರೂಸ್ಲಿ ಒಂದೇ ನಿಮಿಷದ ಅವಧಿಯೊಳಗೆ ವಿಶ್ವದ ಯಾವ ವ್ಯಕ್ತಿಯನ್ನ ಬೇಕಾದರೂ ಸುಲಭವಾಗಿ ಮಣಿಸಬಲ್ಲ ಎಂಬ ಹೇಳಿಕೆ ಆಗ ಜನಜನಿತವಾಗಿತ್ತು. ಬ್ರೂಸ್ಲಿ ಕೂಡ ತಾನು ಯಾರ ಜೊತೆ ಬೇಕಾದರೂ ಫೈಟ್ ಮಾಡಿ ಮಣಿಸಬಲ್ಲೆ ಎಂಬ ಬಹಿರಂಗದ ಸವಾಲನ್ನ ಹಾಕಿದ್ರು. ಈ ಸವಾಲನ್ನು ಸ್ವೀಕರಿಸುವವರು ಯಾರಾದರೂ ಇದ್ರೆ ಅದು ಯಾರೇ ಇರಲಿ ಮುಂದೆ ಬರಬಹುದು ಅಂತ ಅವರು ಹೇಳಿದ್ರು. ಆಗ ಚೀನಾದ ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಈ ಒಂದು ಸವಾಲನ್ನು ಸ್ವೀಕರಿಸಿ ತಾವು ಬ್ರೂಸ್ಲಿ ಜೊತೆ ಹೋರಾಡೋದಕ್ಕೆ ಸಿದ್ಧ ಅಂತ ಹೇಳಿದ್ರು. ಆ ವ್ಯಕ್ತಿನೇ ವಾಂಗ್ ಜಾಕ್ಮ್ಯಾನ್. ಈ ವಾಂಗ್ ಗ್ರ್ಯಾಂಡ್ ಮಾಸ್ಟರ್ ಎಂಬ ಟೈಟಲ್ ಅನ್ನ ಪಡೆದಿದ್ರು. ವೀಕ್ಷಕರೇ, ಈ ಒಂದು ಟೈಟಲ್ ಸಿಗುವುದು ಅಷ್ಟು ಸುಲಭ ಅಲ್ಲ. ವಾಂಗ್ ಜಾಕ್ಮ್ಯಾನ್ ಹಾಗೂ ಬ್ರೂಸ್ಲಿ ಈ ಇಬ್ಬರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಹಾಗೂ ಮನಸ್ತಾಪಗಳಿದ್ವು. ವಾಂಗ್ರ ಪ್ರಕಾರ ಬ್ರೂಸ್ಲಿ ಏಷ್ಯಾದ ಕಲೆಯೊಂದನ್ನ ಹಣಕ್ಕಾಗಿ ಬಿಳಿಯರಿಗೆ ಕಲಿಸುವಂತ ನೆವದಲ್ಲಿ ಮಾರಾಟ ಮಾಡ್ತಿದ್ದಾರೆ ಎಂಬುದು ಅವರ ವಾದವಾಗಿತ್ತು. ಇನ್ನು ಬ್ರೂಸ್ಲಿಗೆ ಈ ಒಂದು ಕಲೆ ಎಲ್ಲರಿಗೂ ಗೊತ್ತಿದ್ರೆ ಕ್ಷೇಮ ಎಂಬ ಭಾವ ಇತ್ತು. ಯಾವಾಗ ಫೈಟ್ ಮಾಡೋದಕ್ಕೆ ಈ ಒಂದು ಸವಾಲು ಸ್ವೀಕಾರವಾಯಿತು ಆಗ ಇಬ್ಬರ ನಡುವೆ ಕೆಲ ಷರತ್ತುಗಳು ವಿನಿಮಯವಾದವು. ಈ ಒಂದು ಫೈಟ್ ನಲ್ಲಿ ವಾಂಗ್ ಗೆದ್ರೆ ಬ್ರೂಸ್ಲಿ ಇನ್ಮೇಲೆ ಈ ಒಂದು ಕಲೆಯನ್ನ ಯಾರಿಗೂ ಕಲಿಸುವ ಹಾಗಿಲ್ಲ. ಒಂದು ವೇಳೆ ಬ್ರೂಸ್ಲಿ ಗೆದ್ರೆ ನಾನು ಈ ಒಂದು ವಿಷಯವಾಗಿ ಯಾವತ್ತೂ ಚಕಾರ ಎತ್ತೋದಿಲ್ಲ, ಆತ ಯಾರಿಗೆ ಬೇಕಾದರೂ ಈ ಒಂದು ವಿದ್ಯೆಯನ್ನು ಕಲಿಸ್ಕೊಳ್ಳಿ ಅಂತ ಒಪ್ಪಂದ ಆಯಿತು ಅಂತ ಹೇಳೋರಿದ್ದಾರೆ. ವಾಂಗ್ ಜಾಕ್ಮ್ಯಾನ್ ಸಾಮಾನ್ಯ ಪಟುವಾಗಿರಲಿಲ್ಲ. ಅವರು ಕುಂಫು ಮಾತ್ರವಲ್ಲದೆ ಟಾಯ್ಕ್ವಾಂಡೋ, ಶೌಲಿನ್, ತಾಯ್ಚಿ, ಕರಾಟೆ ಮುಂತಾದವುಗಳಲ್ಲಿಯೂ ಕೂಡ ನಿಸೀಮರಾಗಿದ್ರು. ಆದರೆ ಬ್ರೂಸ್ಲಿ ಈ ಎಲ್ಲದರಲ್ಲೂ ಕೂಡ ನಿಪುಣರಾಗಿರಲಿಲ್ಲ. ಈ ಸಮಯದಲ್ಲಿ ಅವರ ಬಳಿ ಐ ಪಿ ಮ್ಯಾನ್ ಇಂದ ಕಲಿತಂತ ಕುಂಫುವಿನ ಹೊರತಾಗಿ ಇತರ ಕೆಲ ಸಣ್ಣ ಪುಟ್ಟ ಪಟ್ಟುಗಳು ಮಾತ್ರ ಅವರಿಗೆ ಗೊತ್ತಿದ್ವು. ಈ ಇಬ್ಬರ ಫೈಟ್ ನೋಡೋದಕ್ಕೆ ಅಲ್ಲಿ ಕೆಲವೇ ಮಂದಿ ಸೇರಿದ್ರು. ಇವ್ರ ಪೈಕಿ ನಾಲ್ವರ ಹೆಸರು ಪ್ರಮುಖವಾಗಿ ನಾವಿಲ್ಲಿ ಉಲ್ಲೇಖ ಮಾಡಬಹುದು. ಮೊದಲನೆಯವರು ಲಿಂಡಾಲಿ ಕ್ಯಾಡ್ವೆಲ್, ಈಕೆ ಬ್ರೂಸ್ಲಿ ಅವರ ಪತ್ನಿ. ಇನ್ನು ಎರಡನೆಯವರು ತಾಯ್ಚಿಯ ಮಾಸ್ಟರ್ ಆಗಿದ್ದಂತ ವಿಲಿಯಂ ಚುಂಗ್. ಇನ್ನು ಮೂರನೆಯವರು ಬ್ರೂಸ್ಲಿಯ ಮಿತ್ರರು ಹಾಗೂ ಮಾರ್ಗದರ್ಶಕರು ಆಗಿದ್ದಂತ ಜೆಎಂಸಿಎಂ ಲೀ. ಹಾಗೂ ನಾಲ್ಕನೆಯವರು ವಾಂಗ್ ಜಾಕ್ಮ್ಯಾನ್ನ ಪರಿಚಯದವರು ಹಾಗೂ ಈ ಇಡೀ ಕಾಳಗದ ಅಖಾಡವನ್ನ ವಾಂಗ್ರವರ ಆದೇಶದ ಮೇರೆಗೆ ಸಜ್ಜು ಮಾಡಿದಂತ ಡೇವಿಡ್ ಚಿನ್ ಎಂಬುವರು ಅಲ್ಲಿ ಉಪಸ್ಥಿತರಿದ್ರು. ಇಷ್ಟೆಲ್ಲ ಸಿದ್ಧವಾದ ಮೇಲೆ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿ ಕುಳಿತಿದ್ದಂತಹ ಆ ಒಂದು ರಣರೋಚಕ ಫೈಟ್ ಶುರುವಾಗಿಬಿಡ್ತು. ವಾಂಗ್ ಹಾಗೂ ಬ್ರೂಸ್ಲಿ ಇಬ್ರು ಕೂಡ ಬಂದು ಎದುರು ಬದರಾಗಿ ನಿಂತು ಔಪಚಾರಿಕವಾಗಿ ಹೆಡ್ ಬೋ ಮಾಡಿ ಫೈಟ್ ಅನ್ನ ಶುರು ಮಾಡಿದ್ರು. ಮೊದಲು ಬ್ರೂಸ್ಲಿ ತನ್ನ ವೇಗದ ಪಂಚ್ಗಳಿಂದ ವಾಂಗ್ರ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾದಾಗ ವಾಂಗ್ ಸೆಲ್ಫ್ ಡಿಪೆಂಡ್ ಅನ್ನ ಮಾಡಿಕೊಂಡು ನುಣುಚಿ ಪಾರಾಗುವಂತಹ ಯತ್ನವನ್ನ ಮಾಡ್ತಾರೆ. ಬ್ರೂಸ್ಲಿ ಆರಂಭದ 10 ನಿಮಿಷಗಳ ಕಾಲ ಅಟ್ಯಾಕ್ ಸ್ಟ್ರಾಟಜಿಯನ್ನ ಬಳಸಿ ವಾಂಗ್ರನ್ನ ಮಣ್ಣು ಮುಗಿಸೋದಕ್ಕೆ ಯತ್ನಿಸ್ತಾರೆ. ಇತ್ತ ವಾಂಗ್ ಕೂಡ ಏನು ಕಡಿಮೆಯಾದಂತಹ ಆ ಸಮಯ ಆಗಿರಲಿಲ್ಲ. ಬ್ರೂಸ್ಲಿ ಅವರ ಎಲ್ಲ ಪಟ್ಟುಗಳಿಗೂ ಆತ ತಾನು ಕಲಿತಂತ ವಿದ್ಯಾ ಸಹಾಯದಿಂದ ಪ್ರತಿ ಏಟನ್ನ ನೀಡ್ತಾನೆ ಇದ್ರು. ಬ್ರೂಸ್ಲಿ ವಾಂಗ್ರವರ ಗಟ್ಟಿ ತಲೆಗೆ ಪಂಚನ್ನ ಕೊಟ್ಟು ಬ್ರೂಸ್ಲಿ ಅವರ ಕೈಗಳೇ ಊದಿಕೊಳ್ಳಲು ಶುರುವಾದವಂತೆ. ಈ ವಾಂಗ್ ತಾವೊಬ್ಬ ಶೌಲಿನ್ ಪಟುವೂ ಆಗಿದ್ದರಿಂದ ಇವರು ಅನೇಕ
ಮೈ ಜುಮ್ ಎನಿಸುವಂತಹ ಕಸರತ್ತುಗಳಿಂದ ತಮ್ಮ ತಲೆಯ ಸ್ಕಲ್ ಹಾಗೂ ದೇಹದ ಇತರ ಭಾಗಗಳನ್ನ ಹೊರಿಗೊಳಿಸಿ ಕಲ್ಲಿನಷ್ಟು ಗಟ್ಟಿ ಮಾಡಿಕೊಂಡಿರ್ತಾರೆ. ಹೀಗಾಗಿ ಇವ್ರಿಗೆ ಪಂಚನ ಕೊಟ್ಟು ನೋವನ್ನ ಮಾಡೋದು ಅಸಾಧ್ಯ. ಸುಮಾರು 30 ನಿಮಿಷಗಳ ಕಾಲ ನಡೆದಂತಹ ಈ ಒಂದು ಫೈಟ್ನಲ್ಲಿ ಬ್ರೂಸ್ಲಿಗೆ ಇದು ಅರ್ಥವಾಗಿ ಹೋಯಿತು. ಈ ವಾಂಗ್ ಇತರರ ಹಾಗಲ್ಲ, ತಾನು ವಾಂಗ್ನನ್ನ ಮನಸೋದು ಅಷ್ಟು ಸುಲಭದ ಮಾತಲ್ಲ ಅಂತ ಅವ್ರಿಗೆ ಅರ್ಥ ಆಗಿತ್ತು. 30 ನಿಮಿಷಗಳ ಕಾಲ ನಿರಂತರವಾಗಿ ನಡೆದಂತ ಈ ಒಂದು ಫೈಟ್ ಸಡನ್ ಆಗಿ ನಿಂತು ಹೋಗುತ್ತೆ. ಫೈಟ್ ಅನ್ನ ನೋಡ್ತಿದ್ದವ್ರಿಗೆ ಇಲ್ಲಿ ಯಾರು ಗೆದ್ರು ಯಾರು ಸೋತನು ಅಂತಾನೆ ಅರ್ಥ ಆಗ್ಲಿಲ್ಲ. ಮುಂದೆ ಅಮೆರಿಕದ ಬ್ಲಾಕ್ ಬೆಲ್ಟ್ ಎಂಬ ಪ್ರಸಿದ್ಧ ಮ್ಯಾಗಝಿನ್ ಅಲ್ಲಿ ಈ ಒಂದು ಫೈಟ್ ಬಗ್ಗೆ ಸ್ವತಃ ಬ್ರೂಸ್ಲಿ ಹೇಳಿದಂತ ಹೇಳಿಕೆಯೊಂದು ಪ್ರಕಟವಾಗುತ್ತೆ. ಅದರಲ್ಲಿ ಈ ಫೈಟ್ ಬಗ್ಗೆ ಹೇಳಿದ ಬ್ರೂಸ್ಲಿ ಅವರು ವಾಂಗ್ರನ್ನ ಸ್ಮರಿಸಿಕೊಂಡು, ನಾನು ವಾಂಗ್ರಿಗೆ ಪಂಚನ್ನ ನೀಡ್ತಿದ್ದಾಗ ನನ್ನ ಕೈಗಳೇ ಸ್ವೆಲ್ ಆಗೋದಕ್ಕೆ ಶುರುವಾದ್ವು. ಈ ವಾಂಗ್ ನಾನಂದುಕೊಂಡಷ್ಟು ಈಸಿಯಾದಂತಹ ಆಸಾಮಿ ಅಲ್ಲ ಅಂತ ನನಗೆ ಅರ್ಥ ಆಯಿತು. ಇಂಥವ್ರನ್ನ ಮುಣಿಸೋದಕ್ಕೆ ನಾನು ನನ್ನ ದಾಳಿಯ ಸ್ಟೈಲನ್ನೇ ಬದಲಿಸ್ಕೊಳ್ಬೇಕು ಅಂತ ಅವತ್ತೇ ನಾನು ಅರ್ಥ ಮಾಡ್ಕೊಂಡೆ ಅಂತ ಹೇಳಿದ್ರು. ಮುಂದೆ ಈ ಬಗ್ಗೆ ಬ್ರೂಸ್ಲಿ ಅವರ ಪತ್ನಿಯಾದ ಲೀಂಡಾ ಬ್ರೂಸ್ಲಿ ಬಗ್ಗೆ ಬರೆದಂತಹ ಆತ್ಮಕಥೆಯೊಂದರಲ್ಲಿ ಈ ಫೈಟ್ ಬಗ್ಗೆ ಹೇಳ್ತಾ, ಅವತ್ತು ಅವರಿಬ್ರು ಕೂಡ ಪರಸ್ಪರ ತಲೆಬಾಗಿ ಫೈಟನ್ನ ಶುರು ಮಾಡ್ತಾರೆ. ಇದು ಆರಂಭವಾದ ಕೆಲವೇ ನಿಮಿಷಗಳಲ್ಲಿ ವಾಂಗ್ ಈ ಫೈಟನ್ನ ಕೊನೆಗಾಣಿಸೋದಕ್ಕೆ ಯತ್ನಿಸಿದ್ದು ನನ್ನ ಗಮನಕ್ಕೆ ಬಂತು. ಆದರೆ ಬ್ರೂಸ್ಲಿಗೆ ಅವರ ಆಪ್ತರು ಫೈಟ್ ನಿಲ್ಲಿಸದೆ ಮುಂದುವರಿಸೋದಕ್ಕೆ ಸೂಚನೆ ಕೊಡ್ತಾರೆ. ಬ್ರೂಸ್ಲಿ ವಾಂಗ್ರನ್ನ ಕೆಳಗೆ ಹಾಕೊಂಡು ಅವರ ಎದೆ ಮೇಲೆ ಕುಳಿತು ಮುಖಕ್ಕೆ ಜೋರಾಗಿ ಪಂಚ್ ಕೊಡುವಾಗ ವಾಂಗ್ ಆ ಹೊಡೆತವನ್ನ ತಾಳದೆ ಸ್ವಲ್ಪ ಕುಗ್ಗಿದಂತೆ ಕಂಡುಬಂತು. ಆದರೆ ಬ್ರೂಸ್ಲಿ ಅವರ ಯಾವ ಹೊಡೆತಕ್ಕೂ ಕೂಡ ವಾಂಗ್ ಸೋಲುವ ವ್ಯಕ್ತಿ ಆಗಿರಲಿಲ್ಲ. ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಬ್ರೂಸ್ಲಿ ಅವರ ಜೊತೆ ಹೋರಾಡುವ ಧೈರ್ಯವನ್ನ ಮಾಡ್ತಿರ್ಲಿಲ್ಲ ಅಂತ ಈ ಲಿಂಡಾಲಿ ತಮ್ಮ ಕೃತಿಯಲ್ಲಿ ಈ ಕಾಳಗದ ಬಗ್ಗೆ ಬರೆದಿದ್ದಾರೆ. ಬ್ರೂಸ್ಲಿ ದಿ ಲೈಫ್ ಎಂಬ ಇನ್ನೊಂದು ಕೃತಿಯಲ್ಲೂ ಕೂಡ ಈ ಬಗ್ಗೆ ವಿವರಗಳಿವೆ. ಇದನ್ನ ಮ್ಯಾಥ್ಯೂ ಎಂಬುವರು ಬರೆದಿದ್ದಾರೆ. ಅನೇಕ ಕಡೆ ಕೇವಲ ಬ್ರೂಸ್ಲಿ ಹಾಗೂ ಲಿಂಡಾರ್ ಅವರ ಅಭಿಮತಗಳನ್ನಷ್ಟೇ ಈ ಬಗ್ಗೆ ಕೊಡಲಾಗಿತ್ತು. ಆದರೆ ಓಕ್ಲೆಂಡ್ನ ಒಂದು ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಆಗ ವಾಂಗ್ ಈ ಇಡೀ ಫೈಟ್ ಬಗ್ಗೆ ಸಂಪೂರ್ಣವಾಗಿ ತಾವೇ ಹೇಳಿದಂತಹ ವಿವರದ ಲೇಖನವೊಂದು ಪ್ರಕಟವಾಗುತ್ತೆ. ಅದರಲ್ಲಿ ವಾಂಗ್ ಏನ್ ಹೇಳಿದ್ರು ಅಂದ್ರೆ, ಈ ಒಂದು ಫೈಟ್ನಲ್ಲಿ ಯಾರೂ ಕೂಡ ಗೆಲ್ಲಿಲ್ಲ, ಇದು ಅವತ್ತು ಇಬ್ಬರ ನಡುವೆ ಕೂಡ ಟೈ ಆಯಿತು ಅಂತ ಹೇಳಿದ್ರು. ಅವರು ಈ ಮೊದಲ ಪಂದ್ಯದ ಬಗ್ಗೆ ಅಸಂತುಷ್ಟರಾಗಿದ್ರು. ಈ ಫೈಟ್ ಯಾಕೋ ಅವರಿಗೆ ಸಮಾಧಾನವನ್ನ ನೀಡಲಿಲ್ಲ. ಹೀಗಾಗಿ ಅವರು ಇನ್ನೊಮ್ಮೆ ಬಹಿರಂಗವಾಗಿ ಬ್ರೂಸ್ಲಿ ಅವರನ್ನ ಫೈಟ್ಗೆ ಆಹ್ವಾನಿಸಿದ್ರು. ಆದರೆ ಬ್ರೂಸ್ಲಿ ಈ ಬಗ್ಗೆ ಏನು ಕೂಡ ಸಮಜಾಯಿಷಿಯನ್ನ ನೀಡಲಿಲ್ವಂತೆ. ನಂತರ ಅವರು ತಮ್ಮ ತಮ್ಮ ತರಬೇತಿ ಶಾಲೆಯಲ್ಲಿ ಸಿನಿಮಾಗಳಲ್ಲಿ ಬ್ಯುಸಿಯಾದ್ರು. ಮುಂದೆ ಕಿಂಗ್ ಡ್ರಾಗನ್ ಎಂಬ ಕೃತಿಯೊಂದು ರಿಲೀಸ್ ಆಗುತ್ತೆ. ಇದನ್ನ ಬರೆದವರು ನಾರ್ಮನ್ ಬೋರಿನ್ ಎಂಬುವರು. ಇದರಲ್ಲಿ ವಾಂಗ್ರನ್ನ ಸಮರ್ಥನೆ ಮಾಡಿಕೊಳ್ತಾ ಅವತ್ತು ಫೈಟ್ ಶುರುವಾದಾಗ ವಾಂಗ್ ಬ್ರೂಸ್ಲಿಗೆ, ನೀವು ಇದಕ್ಕೆ ಸಂಪೂರ್ಣವಾಗಿ ಸಿದ್ಧವೇ ಅಂತ ಕೇಳಿದಾಗ ಬ್ರೂಸ್ಲಿ ಅದಕ್ಕೆ ಏನು ಕೂಡ ಹೇಳಿಲ್ವಂತೆ. ಹೀಗಾಗಿ ವಾಂಗ್ ಆಗ ಬ್ರೂಸ್ಲಿ ಮೇಲೆ ಅಟ್ಯಾಕ್ ಮಾಡಲಿಲ್ಲ. ಅವರು ಕೇವಲ ಲೀ ಅವರ ಪಟ್ಟುಗಳನ್ನ ಡಿಪೆಂಡ್ ಮಾತ್ರನೇ ಮಾಡ್ಕೊಂಡಿದ್ರು. ಅವರೇನಾದರೂ ಟಾಯ್ಕ್ ವಾಂಡೋ ಹಾಗೂ ತಾಯ್ ಚಿಯಾ ಪಟ್ಟುಗಳಿಂದ ಲೀ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವತ್ತು ಬ್ರೂಸ್ಲಿ ನೆಲ ಕಚ್ಚುವಂತಹ ಸ್ಥಿತಿ ತಲುಪಬೇಕಿತ್ತು. ಆದರೆ ವಾಂಗ್ ಹಾಗೆ ಮಾಡಲಿಲ್ಲ. ಕಾರಣ ಅವರಿಗೆ ಗೊತ್ತು, ಲೀ ಆಗ ಟಾಯ್ಕ್ ವಾಂಡೋ ಹಾಗೂ ಇತರೆ ಕಲೆಗಳು ಅವ್ರಿಗೆ ಗೊತ್ತಿಲ್ಲ ಅಂತ. ಈ ಬ್ರೂಸ್ಲಿಗೆ ಏನ್ ಗೊತ್ತಿತ್ತು ಅದನ್ನಷ್ಟೇ ಬಳಸಿತಾವು. ಈ ಬ್ರೂಸ್ಲಿ ಮೇಲೆ ಹೋರಾಡಬೇಕು ಎಂಬುದು ಅವರ ನಿಯಮವಾಗಿತ್ತು. ಅವ್ರಿಗೆ ಬೇಕಿದ್ದು ಲೀಯನ್ನ ಸೋಲ್ಸೋದು ಮಾತ್ರ. ಆದ್ರೆ ಬ್ರೂಸ್ಲಿಗೆ ತಾನು ಯಾವ ಕಾರಣಕ್ಕೂ ಸೋಲೋದು ಇಷ್ಟ ಇರಲಿಲ್ಲ. ಹಾಗಾದ್ರೆ ಇಲ್ಲಿ ನಿಜಕ್ಕೂ ಗೆದ್ದಿದ್ಯಾರು, ಸೋತಿದ್ಯಾರು? ಬ್ರೂಸ್ಲಿ ಒಂದ್ ವೇಳೆ ಸೋಲ್ದೇ ಇದ್ದಿದ್ರೆ ಅವರ್ಯಾಕೆ ತಮ್ಮ ಶಾಲೆಯನ್ನ ಮುಚ್ಚಿದ್ರು ಹಾಗೂ ತರಬೇತಿ ನೀಡೋದನ್ನ ನಿಲ್ಸಿದ್ರು? ಹಾಗೂ ವಾಂಗ್ ಇನ್ನೊಮ್ಮೆ ಸವಾಲಿಗೆ ಕರೆದಾಗ ಯಾಕೆ ಅವರು ಅದಕ್ಕೊಪ್ಪಲಿಲ್ಲ? ಇಂಥ ಎಷ್ಟೋ ಪ್ರಶ್ನೆಗಳು ಇವತ್ತಿಗೂ ಕಾಡ್ತವೆ. 2016 ಈ ಬಗ್ಗೆ ಬರ್ತ್ ಆಫ್ ದಿ ಡ್ರಾಗನ್ ಎಂಬ ಸಿನಿಮಾ ಕೂಡ ಹೊರಬರುತ್ತೆ. ಈ ಫೈಟ್ ಇವತ್ತಿಗೂ ಕೂಡ ಒಂದು ಬಗೆಹರಿಯದ ನಿಗೂಢ ಸಂಗತಿಯಾಗಿನೇ ಉಳಿದು ಹೋಗಿದೆ. ವೀಕ್ಷಕರೇ, ಇನ್ನು ಈ ಒಂದು ಫೈಟ್ ಬಗ್ಗೆ ನಿಮ್ಮ ವಾದ ಏನು? ಇದರಲ್ಲಿ ನಿಜಕ್ಕೂ ಬ್ರೂಸ್ಲಿ ಸೋತಿದ್ರ ಅಥವಾ ಗೆದ್ದಿದ್ರ? ಈ ಬಗ್ಗೆ ನಿಮ್ಮ ಒಂದು ಅನಿಸಿಕೆಯನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.